ತತ್ಸಮ ತದ್ಭವ ಶಬ್ದಗಳು. ತತ್ಸಮ ಎಂದರೇನು, ತದ್ಭವ ಎಂದರೇನು, ಕನ್ನಡ ಶಬ್ದಗಳ ಬೆಳವಣಿಗೆಗೆ ಇವುಗಳ ಪಾತ್ರ ಏನು ಗೊತ್ತಾ? ತಿಳಿಯಲು ಈ ವಿಡಿಯೋ ನೋಡಿ. ಕನ್ನಡ ಜಿಕೆ ಮಿಷನ್ ಚಾನೆಲ್ಗೆ ಸ್ವಾಗತ. ತತ್ಸಮ ಮತ್ತು ತದ್ಭವ ಕನ್ನಡ ಶಬ್ದಕೋಶದಲ್ಲಿ ಸಂಸ್ಕೃತ ಭಾಷೆಯಿಂದ ಬಂದು ಸೇರಿಕೊಂಡಿರುವ ಸಾವಿರಾರು ಶಬ್ದಗಳಿವೆ. ಅವುಗಳನ್ನು ತತ್ಸಮ ಮತ್ತು ತದ್ಭವ ಶಬ್ದಗಳೆಂದು ಕರೆಯಲಾಗುವುದು. ಕನ್ನಡ ಭಾಷೆ ದ್ರಾವಿಡ ಜನ್ಯವಾದರೂ ಬೆಳೆದದ್ದು ಸಂಸ್ಕೃತದ ಪರಿಸರದಲ್ಲಿ. ಇದರಿಂದಾಗಿ ಬಹಳಷ್ಟು ಸಂಸ್ಕೃತ ಪದಗಳು ಕನ್ನಡದಲ್ಲಿ ಬಳಕೆಯಲ್ಲಿವೆ. ಅಲ್ಲದೆ ತತ್ಸಮ ಅಂದರೆ ಸಂಸ್ಕೃತ ಪದಗಳು ಕನ್ನಡ ಜಾಯಮಾನಕ್ಕೆ ತಕ್ಕಂತೆ ಬದಲಾವಣೆಯಾಗಿ ಬಂದಿವೆ. ಅವುಗಳನ್ನೇ ತದ್ಭವ ಪದಗಳು ಎನ್ನುವರು. ತತ್ಸಮ ಶಬ್ದಗಳು ಯಾವುದೇ ವಿಕಾರವನ್ನು ತಾಳದೆ ಸಂಸ್ಕೃತ ಭಾಷೆಯಲ್ಲಿ ಹೇಗಿತ್ತೋ ಹಾಗೆಯೇ ಕನ್ನಡ ಕೋಶಕ್ಕೆ ಬಂದು ಸೇರಿಕೊಂಡರೆ ಅದನ್ನು ತತ್ಸಮ ಎಂದು ಕರೆಯಲಾಗುವುದು. ಹಾಗೆಯೇ ತದ್ಭವ ಶಬ್ದಗಳು ಸಾಕಷ್ಟು ವಿಕಾರಗೊಂಡು ಕನ್ನಡ ಕೋಶವನ್ನು ಸೇರಿಕೊಂಡಿರುವ ಶಬ್ದಗಳಿಗೆ ತದ್ಭವ ಶಬ್ದಗಳು ಅಂದರೆ ತದ್ಭವ ಎನ್ನಲಾಗುತ್ತದೆ. ಉದಾಹರಣೆಗೆ ತತ್ಸಮ ತದ್ಭವ ಶಬ್ದಗಳನ್ನು ನೋಡೋದಾದರೆ ವಿಸ್ತಾರ ಬಿತ್ತರ ಶೂನ್ಯ ಸೊನ್ನೆ ಹರ ಅರುಹ ಲಕ್ಷ್ಮಿ ಲಕುಮಿ ಆಕಾಶ ಆಗಸ ಶರ್ಕರ ಸಕ್ಕರೆ ಶ್ರವಣ ಸವಣ ನಿದ್ರ ನಿದ್ದೆ ಶಾಲೆ ಸಾಲಿ ಧ್ಯಾನ ಜಾನ ಋಷಭ ಬಸವ ಲೇಪ ಲಪ್ಪ ಧಾರ ದಾರೆ ವಿದ್ಯಾ ಬಿಜ್ಜೆ ವರ್ಷ ಬರಿಸ ವಜ್ರ ಬಜ್ಜರ ಸೂಚಿ ಸೂಜಿ ಕಪಿಲ ಕವಿಲೆ ವತ್ಸಲ ಬಚ್ಚಳೆ ಕರ್ತರಿ ಕತ್ತರಿ ಸಂಧ್ಯಾ ಸಂಜೆ ವರ್ತಿ ಬತ್ತಿ ರುದ್ದ ವಡ್ಡ ದ್ರೋಣಿ ದೋಣಿ ನಿಯಮ ನೇಮ ವಿದ್ಯೆ ಬಿಜ್ಜೆ ಪುಸ್ತಕ ಹೊತ್ತಿಗೆ ಮುಖ ಮೊಗ ವಿಜ್ಞಾನ ಭಿನ್ನಣ ಆರ್ಯ ಅಜ್ಜ ಆಲಸ್ಯ ಆಲಸ ತಾಂಬೂಲ ತಂಬುಲ ಆಗ್ನೆ ಆಣೆ ನವಮಿ ನಾಮಿ ಸೂತ್ರಿಕ ಸುತ್ತಿಗೆ ಕ್ಷಣ ಚಣ ರಾಕ್ಷಸ ರಕ್ಕಸ ಗ್ರಾಮೀಣ ಗಾವಿಲ ಮಯೂರ ಮೋರ ಸಂಸ್ಕೃತ ಸಕ್ಕದ ಉದ್ಯೋಗ ಉಜ್ಜುಗ ಇಳ ಇಳೆ ಸನ್ಮಾನ ಸಮ್ಮಾನ ಮಾಲಾ ಮಾಲೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್, ಧನ್ಯವಾದಗಳು.